ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತು ನಾವು ಚನ್ನಪಟ್ಟಣದಲ್ಲಿದ್ದೀವಿ. ಸೊ ಚನ್ನಪಟ್ಟಣ ಊರು ಒಳಗಡೆ ಬಂದಿದ್ದೀವಿ, ಒಂದು ಬ್ರೇಕ್ಫಾಸ್ಟ್ ಸ್ಪಾಟ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಸಿಗೋದು ಮೂರೇ ಡಿಶ್ಶು, ದೋಸೆ, ಉಪ್ಪಿಟ್ಟು, ಕೇಸರಿಬಾತ್, ಮೂರೇ ಐಟಮ್ಮು. ಸೊ 70 ವರ್ಷ ಹಳೆಯ ಹೋಟೆಲ್, ನಾನು ಹಿಂದೆ ಕಾಣಿಸೋದೆಲ್ಲ ಇದೇನೆ. ಇದಕ್ಕೆ ಬೋರ್ಡ್ ಎಲ್ಲ ಇಲ್ಲ, ಬೋರ್ಡ್ ಮುಂಚೆಯಿಂದನೂ ಹಾಕಿಲ್ಲಂತೆ. ಸೊ ಇಲ್ಲಿರೋರು ಎಲ್ಲ ಅನ್ನ ಕೇಳಿದ್ರೆ ಹೇಳ್ತಾರೆ ಎಂ ಬಿ ಹೋಟ್ಲ್ ಅಂದರೆ ಏನು ಅಂತ ಕೇಳಿದ್ರೆ ಹೇಳ್ತಾರೆ. ಬಟ್ ಇದು ರಿಯಲ್ ನೇಮ್ ಬಂದ್ಬಿಟ್ಟು ಎಂ ವಿ ಹೋಟೆಲ್ ಅಂತ. ಸೊ ಗೂಗಲಲ್ಲಿ ಇದೆ ಲೊಕೇಶನ್ನು, ಅದನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಸೊ ಎಂ ವಿ ಅಂದ್ಕೊಂಡು ಎಂ ಬಿ ಆಗೋಗಿದೆ ಅಂತ ಅದು. ಸೊ ಓನರ್ ಹೇಳ್ತಾಯಿದ್ರು. ಸೊ ಎಂ ಬಿ ಹೋಟೆಲ್ ಅಥವಾ ಎಂ ಬಿ ಹೋಟೆಲ್ ಅಂತ ಕೇಳಿದ್ರೆ ಯಾರು ಬೇಕಾದ್ರು ಹೇಳ್ತಾರೆ. ಅದು ಕನ್ಫ್ಯೂಸ್ ಆಗಲ್ಲ ಅಂದರೆ ಡಿಸ್ಕ್ರಿಪ್ಷನ್ನ ಫಾಲೋ ಮಾಡಿ, ಅದರಲ್ಲಿ ಲೊಕೇಶನ್ ಇರುತ್ತೆ, ಆರಾಮಾಗೆ ಬಂದುಬಿಡ್ತೀರಾ. ಸೊ ತುಂಬ ಲೇಟ್ ಮಾಡಿದ್ರೆ ಹೋಗೋಣ, ಅವರ ಮಾದಾಸನ ಇದ್ರ ಬಗ್ಗೆ ಕೇಳಿಕೊಂಡು ಆಮೇಲೆ ಆ ಮೂರು ಡಿಶ್ಶು ಏನಿದೆ ಅಷ್ಟನ್ನು ಟೇಸ್ಟ್ ಮಾಡೋಣ. ಇನ್ನೊಂದು ಏನು ಅಂದರೆ ಬೇಗ ಬರಬೇಕು, 10:30 ಕ್ಲೋಸ್ ಬೆಳಗ್ಗೆ. ಬೆಳಗ್ಗೆ 7 ಗಂಟೆಯಿಂದ 10:30 ಅಷ್ಟೇ ಆಮೇಲೆ ಮತ್ತೆ ಸಂಜೆ ಓಪನ್ ಆಗೋದು. ಸೊ ನಾವು ಆಲ್ರೆಡಿ ಲೇಟಾಗಿ ಬಂದಿದ್ದೀವಿ, ಖಾಲಿ ಆಗಿ ಮುಂಚೆ ಓಡೋಗ್ಬಿಟ್ಟು ಒಂದೊಂದು ಪ್ಲೇಟ್ ರಿಸರ್ವ್ ಮಾಡೋಣ. ಬನ್ನಿ, ಚಪ್ಪಲಿ ಬಿಟ್ಬಿಟ್ಟು ಹೋಗ್ಬೇಕು. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು? ಸರ್ ವೆಂಕಟೇಶ್ ಅಂತ. ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಳ್ಳಿ ಸರ್, ಯಾವಾಗ ಶುರು ಆಗಿದ್ದು? ಸರ್ ನಂದು ಹೆಚ್ಚು ಕಡಿಮೆ ಒಂದು 70 ವರ್ಷ ಆಗಿದೆ ಸರ್. ನನ್ನ ತಾತವ್ರು ಶುರು ಮಾಡಿದ್ದು, ಅವ್ರು ಮೇಲ್ಕೋಟೆಯವರು, ಮೇಲ್ಕೋಟೆಯಲ್ಲಿ ಮಾಡ್ತಿದ್ರು. ನಮ್ಮ ತಂದೆಯವ್ರು ಹುಟ್ಟಿದ ಮೇಲೆ ಚನ್ನಪಟ್ಟಣಕ್ಕೆ ಬಂದುಬಿಟ್ರು. ಅವ್ರು ನಮ್ಮ ತಂದೆಯವ್ರು ಇಲ್ಲೇ ಚನ್ನಪಟ್ಟಣದಲ್ಲೇ ಶುರು ಮಾಡಿದ್ದು. ಹೆಚ್ಚು ಕಡಿಮೆ ಅವರೇ ಒಂದು 50-55 ವರ್ಷ ಹೋಟ್ಲು ಮಾಡಿದ್ದಾರೆ. ಈಗ ಒಂದು ನಾನು 4 ವರ್ಷದಿಂದ ನಾನು ಮಾಡ್ಕೊಂಡು ಹೋಗ್ತಿದ್ದೀನಿ ಸರ್. ಅಂದರೆ ಮೇಲ್ಕೋಟೆಯಿಂದ ಸೇರಿದ್ರೆ 70 ವರ್ಷ. ಸರ್ ಇಲ್ಲಿ ಏನೇನು ಸಿಗುತ್ತೆ? ಸರ್ ನಾವು ಬರೀ ಉಪ್ಪಿಟ್ಟು, ಕೇಸರಿ ಬಾತು, ದೋಸೆ ಸರ್, ಖಾಲಿ ದೋಸೆ, ಬೆಣ್ಣೆ ದೋಸೆ ಸರ್. ಮೂರೇ ಐಟಮ್ ಅಷ್ಟೇ ಸರ್. ಓಕೆ. ಸೊ ಇಲ್ಲಿ ಜನ ಜಾಸ್ತಿ ಇಷ್ಟಪಡ್ತೀನಿ ಅಂತ ಡಿಶ್ ಸರ್? ಹಾಂ ಸರ್, ಅದನ್ನೇ ಸರ್, ಮಾಮೂಲಿ ನಮ್ದು ಇಷ್ಟೇ ರೆಗ್ಯುಲರ್, ನಮ್ಮದು ಇದೇ, ನಮ್ಮ ಜಾಸ್ತಿ ಮೂವಿಂಗ್ ಇರೋದು. ಹಾಂ ಸರ್. ಓಕೆ. ಇಲ್ಲಿ ಎಲ್ಲೆಲ್ಲಿಂದ ಬರ್ತಾರೆ ದಿನಕ್ಕೆ? ಸರ್ ಅಂದರೆ ಗೊತ್ತಿರೋರು ಬೆಂಗಳೂರು, ಮೈಸೂರಿಗೆ ಹೋಗ್ಬೇಕಾದ್ರೆ ಬರ್ತಾರೆ, ಮೈಸೂರಿಂದ ಬೆಂಗಳೂರಿಗೆ ಹೋಗೋರು ಬರ್ತಾರೆ, ಮಂಡ್ಯ, ರಾಮನಗರ ಎಲ್ಲ ಬರ್ತಾರೆ ಸರ್. ಯಾಕೆಂದ್ರೆ ಗೊತ್ತಾಗಲ್ಲ, ಬೋರ್ಡು ಹಾಕಿಲ್ಲ? ಇಲ್ಲ ಸರ್, ಅದೇ ನಮ್ದು ಮೊದಲಿಂದನೂ ಹಾಕಿಲ್ಲ ಬೋರ್ಡ್ ನಾವು. ಗೊತ್ತಿರುತ್ತಲ್ಲ, ಗೊತ್ತಿರೋರು ಕೇಳ್ಕೊಂಡಂಗೆ ಬರ್ತಾರೆ ಸರ್. ಅದೇ ಇವಾಗ ಗೊತ್ತಿಲ್ಲದಿರೋರು ಕೇಳಬೇಕು ಅಂದರೆ ಯಾವ ಥರ ಕೇಳಬೇಕು, ಏನು ಹೆಸರಲ್ಲಿ ಕೇಳಬೇಕು? ಸರ್ ಎಂ ಬಿ ಹೋಟೆಲ್ ಅಂತ. ಅದು ಆ್ಯಕ್ಚುಲಾಗಿ ಬಂದು ಎಂ ವಿ, ನಮ್ಮ ತಂದೆಯವ್ರು ಇನ್ಸಿಲೋದು ಎಂ ವಿ ನಾಗರಾಜು. ಎಂ ವಿ ಎಂ ಬಿ ಕೂಗಿ ಕೂಗಿ ಎಂ ಬಿ ಎಂ ಬಿ ಅಂತ ಕೂಗ್ತಾರೆ ಅಷ್ಟೇ, ಎಂ ಬಿ ಹೋಟೆಲ್ ಅಂತಲೇ ಹೆಸರು ಅದು. ಎಂ ಬಿ ಹೋಟೆಲ್ ಅಂತ ಸರ್. ಸೊ ಈ ಥರ ಎಲ್ಲೇ ಇಲ್ಲಿ ಕೇಳಿದ್ರೆ ಬಂದು ಸರ್, ಸುತ್ತಮುತ್ತಲು ಎಲ್ಲಿ ಕೇಳಿದ್ರೆ ಹೇಳ್ತಾರೆ ಸರ್. ಓಕೆ. ಆಮೇಲೆ ಟೈಮಿಂಗ್ಸ್ ಎಲ್ಲ ಯಾವ ಥರ ಸರ್? ಬೆಳಗ್ಗೆ 7 ಗಂಟೆಗೆ ಓಪನ್ನು, ಒಂದು 10:30 11 ಗಂಟೆ ಒಳಗಡೆ ಸರ್ ಕ್ಲೋಸ್. 7 ಗಂಟೆ 10:30 ತಿರ್ಗಾ ಮಧ್ಯಾಹ್ನ 3 ಗಂಟೆ 3 ಗಂಟೆಯಿಂದ 6 ಗಂಟೆ ಒಳಗಡೆ ಸರ್. ಅಷ್ಟೇ. 6. ಸೊ ಅದು ಅವಾಗಲೂ ಸೇಮ್ ಐಟಮ್ ಸರ್? ಅವಾಗಲೂ ಸೇಮ್ ಐಟಮು. ಅಂದರೆ ಸಂಜೆ ಹೊತ್ತು ಸ್ವಲ್ಪ ದೋಸೆಗೆ ಈರುಳ್ಳಿ ಹಾಕಿರ್ತೀವಿ, ಮಾಮೂಲಿ ದೋಸೆ ಇಟ್ಟಿಗೆ ಈರುಳ್ಳಿ ಹಾಕ್ತೀವಿ. ದೋಸೆ ಇಟ್ಟಿಗೆ ಈರುಳ್ಳಿ? ಹಾಂ, ದೋಸೆ ಇಟ್ಟಿಗೆ ಈರುಳ್ಳಿ ಹಾಕಿರ್ತೀವಿ. ಅದು ಸಂಜೆ? ಹಾಂ, ಸಂಜೆ ಸರ್ ಅದು. ಸರಿ ಸರ್, ನಾವು ಸ್ವಲ್ಪ ಲೇಟಾಗಿ ಬಂದ್ಬಿಟ್ಟಿದ್ದೀವಿ, ನಮಗೆ ಏನಿದೆ ಅದು ಸ್ವಲ್ಪ ಕೊಟ್ಟರೆ ನಾವು ಟೇಸ್ಟ್. ಇಲ್ಲಿ ನೋಡಿ ಸರ್. ಥ್ಯಾಂಕ್ ಯು. ಫಸ್ಟು ಚೌಚೌಭಾತ್ನ ತೊಗೊಂಡಿದ್ದೀವಿ. ಸೊ ಲಾಸ್ಟ್ ಪ್ಲೇಟ್ ಇದು ಮಿಕ್ಕಿತ್ತು, ಅದನ್ನು ಎತ್ತಿಡ್ಸ್ಬಿಟ್ಟು ನಾನು ತೊಗೊತಾ ಇದ್ದೀವಿ. ಯಾಕಂದರೆ ಬಂದಿದ್ದು ಲೇಟು, ಒಬ್ಬರಿದ್ದಾರೆ ಇಲ್ಲಿ ಪರ್ಸನ್ ನಮ್ಮ ಜೊತೆ ಬಂದಿದ್ದಾರೆ, ಅವರು ಲೇಟ್ ಮಾಡ್ಬಿಟ್ರು ಬರೋದು, ಆದ್ದರಿಂದ ನಮಗೆ ಇಲ್ಲಿ ಬರೋದಕ್ಕೆ ಲೇಟ್ ಆಯಿತು. ಅವ್ರು ಯಾರು ಅಂತ ಕಮೆಂಟ್ ಮಾಡಿ. ಅದಕ್ಕೋಸ್ಕರ ನಾವು ಕರೆಕ್ಟಾಗಿ ಕ್ಲೋಸಿಂಗ್ ಟೈಮ್ ಬಂದುಬಿಟ್ಟಿದ್ದೀವಲ್ಲ, ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ. ಈ ಉಪ್ಪಿಟ್ಟು, ಕೇಸರಿ ಬಾತ್ ಎಲ್ಲ ಲಾಸ್ಟ್ ಪ್ಲೇಟ್ ಇತ್ತು, ಅದನ್ನು ತೊಗೊಂಡಿದ್ದೀವಿ. ಸೊ ಟೇಸ್ಟ್ ಮಾಡೋಣ. ಚೌಚೌ ಬಾತ್ ಫಸ್ಟು ಸಿಹಿ ತಿಂದು ಆಮೇಲೆ ಖಾರ ಕಡೆ. ಕೇಸರಿ ಬಾತು ಆಹಾ, ಮಿತವಾದ ಸಿಹಿ, ಜಾಸ್ತಿ ಸಿಹಿ ಬಂದ್ಬಿಟ್ರೆ ಮಕ್ಕೊಡ್ದಂಗೆ ಇರುತ್ತೆ. ಬಟ್ ಇದು ಪರ್ಫೆಕ್ಟಾಗಿದೆ, ಒಂದು 2-3 ಪ್ಲೇಟ್ ತಿಂದ್ಬಿಡ್ಬೋದು. ಸೇಮು ಇದಾ ಲೈಟಾಗಿ ಪ್ರಸಾದ ಥರ ಈ ಸಜ್ಜಿಗೆ ಮಾಡ್ತಾಗುತ್ತಾ ಆ ಸತ್ಯನಾರಾಯಣ ಪೂಜೆಗೆ, ಸೊ ಆ ಟೇಸ್ಟು ಆ ಥರ ಬರುತ್ತೆ. ಚೆನ್ನಾಗಿದೆ. ನಮ್ಮಂಥವ್ರಿಗೆ ಸಿಹಿ ಕಮ್ಮಿ ತಿನ್ನೋರಿಗೆ ಇದು ಇಷ್ಟ ಆಗುತ್ತೆ. ಆಮೇಲೆ ಪಕ್ಕದಲ್ಲಿ ಉಪ್ಪಿಟ್ಟಿದೆ, ಉಪ್ಪಿಟ್ಕೊಬಿಡೋಣ. ಲೈಟಾಗೆ ಸ್ಪೈಸಿ, ಹಾಗೆ ತುದಿ ಚುರಿ 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 ಅನ್ಬಿಡ್ತು. ಚಿಕ್ಕ ಚಿಕ್ಕ ಪೀಸ್ ಹೆಚ್ಚಾಕಿದ್ದಾರೆ ಸಿಮೆಣಸಿನಕಾಯಿ. ಬಟ್ ಅದು ಖಾರ ಎಲ್ಲ ಫುಲ್ಲು ಎಲ್ಲ ಕಡೆ ಎಲ್ಲ ನಾರ್ಮಲ್ ಬಿಟ್ಕೊಂಬಿಟ್ಟಿದೆ. ಸೊ ಲೈಟಾಗಿ ಖಾರ ಇರುತ್ತೆ, ಚೆನ್ನಾಗಿದೆ. ಅದು ಇದು ಕಾಂಬಿನೇಷನ್ನು ಅಲ್ಟಿಮೇಟ್. ಇನ್ನೊಂದು ಏನಂದರೆ ಕಲ್ದಲ್ಲಿ ಚಟ್ನಿ ಕೂಡ ಕೊಟ್ಟಿದ್ದಾರೆ, ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದಾನೆ. ಚಟ್ನಿ ಜೊತೆ ತಿಂದಾಗ ಸ್ವಲ್ಪ ಖಾರ ಬ್ಯಾಲೆನ್ಸ್ ಆಯಿತು. ಬಟ್ ಹಾಗೆ ತಿಂದಾಗ ಸ್ಪೈಸಿ ಆಗಿದೆ. ಹೆಂಗಿದೆ ಅಂದರೆ ಇದು ಮದುವೆ ಮನೆಗಳಲ್ಲಿ ಟಿಫನ್ ಮಾಡ್ತಾ ಬಿಡ್ತಾ.
ಉಪ್ಪಿಟ್ಟು ತಿಂತಾರಲ್ಲ ಸೇಮ್ ಹಂಗೆ ಇದೆ, ಅದನ್ನು ಎಷ್ಟು ಬೇಕಾದ್ರೂ ತಿನ್ಬೋದು. ಇಷ್ಟ ಆಗುತ್ತೆ ಅಂದರೆ ಮನೇಲಿ ಮಾಡೋದು ಇಷ್ಟ ಆಗಲ್ಲ ಮಾಡ್ಕಲ್ಲ, ಹೋಟ್ಲುಗಳು ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಸೂಪರಾಗಿ ಸಿಗೋದು ಮೂರೇ ಡಿಶ್ಶು, ಬಟ್ ಬೇಗ ಖಾಲಿ ಆಗ್ಬಿಡುತ್ತೆ ಬೆಳಗ್ಗೆ ಹೊತ್ತು ಬಂದಾಗ. ಸೊ ಬೇಗ ಬರಬೇಕು, 7 ಗಂಟೆ ಓಪನ್ನು, 10:30 ಅಷ್ಟದಲ್ಲಿ ಬಂದು ನೀವು ಟ್ರೈ ಮಾಡಬೇಕು. ಅಷ್ಟು ಇಲ್ಲಂದರೆ ಸಿಗೋದಿಲ್ಲ. ಈಗ ನೆಕ್ಸ್ಟು ಮೇಯ್ನಾಗಿ ಬಂದಿದ್ದು ದೋಸೆ ತಿನ್ನೋಕ್ಕೆ. ಸೊ ದೋಸೆಗೆ ಜಂಪ್ ಮಾಡಿ, ನೆಕ್ಸ್ಟು ದೋಸೆನ ತೊಗೊಂಡಿದ್ದೀವಿ ನಾವು, ಬೆಣ್ಣೆ ದೋಸೆ ತೊಗೊಂಡಿದ್ವಿ. ಇಲ್ಲಿ ಬೆಣ್ಣೆ ದೋಸೆ ಸಿಗುತ್ತೆ, ಖಾಲಿ ದೋಸೆ ಸಿಗುತ್ತೆ. ಸೊ 2 ಪೀಸ್ ಬರುತ್ತೆ ಪ್ಲೇಟಲ್ಲಿ. ಟೆಕ್ಸ್ಚರ್ ಸಕತ್ತಾಗಿದೆ, ಗೋಲ್ಡನ್ ಕಲರ್ ಒಳಗಡೆನೂ ಅಷ್ಟೇ ಲೈಟಾಗಿ ಗೋಲ್ಡನ್ ಕಲರು, ಫುಲ್ಲು ಗೂಡು 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 ಗೂಡು. ಆಮೇಲೆ ಚಟ್ನಿ ಸೈಡಲ್ಲಿ, ಮೆಲ್ಟೇ ಹೋಯ್ತು ಬಾಯಲ್ಲಿ. ಸಾಕಾತು ಸ್ಮೂದುವಾದ ದೋಸೆ, ಆ ಫ್ಲೇವರ್ ಸೂಪರಾಗಿದೆ. ಆ ಇಂಚು ಹಳೇ ಇಂಚು ಅದ್ರ ಮೇಲೆ ಸುಟ್ಟಿ 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 ಅದರದು ಆ ಫ್ಲೇವರು, ಆ ಸುಟ್ಟಿರೋದು ಆ ಸ್ಮೋಕಿ ಫ್ಲೇವರು ಅದ್ಭುತ. ಆಮೇಲೆ ಹೇಳೋದಲ್ಲ ಸಕ್ಕತ್ ಸಾಫ್ಟ್ ಇದೆ, ಬೆಣ್ಣೆ ಫ್ಲೇವರ್ ಮಾತ್ರ ಅಲ್ಟಿಮೇಟು. ನಾರ್ಮಲ್ ಬೆಣ್ಣೆ ಎಲ್ಲ ತಿಂದಿರ್ತೀವಿ, ಗೊತ್ತಾ ಇದು ಊರು ಹಳ್ಳಿ ಬೆಣ್ಣೆ, ಅದ್ರ ಫ್ಲೇವರೇ ಅಲ್ಟಿಮೇಟು. ಸ್ವಲ್ಪ ಸೈಜೇ ಹಾಕ್ತಾರೆ, ಅದು ಫುಲ್ಲು ಕರಗಿ ಫುಲ್ಲು ಸ್ಪ್ರೆಡ್ ಆಗ್ಬಿಡುತ್ತೆ ದೋಸೆನಲ್ಲಿ. ಅದ್ಭುತ ಚಟ್ನಿ, ಜಾಸ್ತಿ ಸ್ಪೈಸಿ ಇಲ್ಲ, ಪರ್ಫೆಕ್ಟಾಗಿದೆ, ಕರೆಕ್ಟಾಗಿದೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಜಾಸ್ತಿ ಎತ್ಕೊಂಡು ತಿಂತಾ ಇದ್ದೀನಿ. ಒಂಥರ ಒಳ್ಳೆಯ ರೆಸಿಪಿ, ಬೆಂಗಳೂರಲ್ಲಿ ಸಿಗ್ತಾ ಇದ್ದು ಇದೇ ಥರ ಟೇಸ್ಟಲ್ಲೇ ಮುಂಚೆ, ಈಗ ಕಮ್ಮಿ. ಈ ಥರ ಟೇಸ್ಟಲ್ಲಿ ಈ ಥರ ಫ್ಲೇವರಲ್ಲಿ ಇದು ಇರ್ಬೋದು, ಏನು ಉಪ್ಪಿಟ್ಟಿರ್ಬೋದು, ಆ ಕೇಸರಿ ಬಾತು ಮತ್ತು ಈ ದೋಸೆ ಇದೆಲ್ಲ ಮುಂಚೆ ತಿಂದು ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ವಿ. ಸೊ ಅದು ಸ್ವಲ್ಪ ನೆನಪಾಯಿತು, ಹಳೆಯ ನೆನಪುಗಳು. ಸೊ ನೀವು ಈ ಕಡೆ ಬಂದಾಗ ಬೆಳಗ್ಗೆ ಬೆಳಗ್ಗೆ ನೀವು ಹೋಗ್ಬೇಕಾದ್ರೆ ಎಲ್ಲಾದರೂ ಹೈವೇನಲ್ಲಿ ಹಳೆಯ ರೆಸಿಪಿನ ಟೇಸ್ಟ್ ಮಾಡ್ತೀರಂದರೆ ಬರಬೇಕು. 70 ವರ್ಷ ಹಳೆಯ ಹೋಟಲ್, 70 ವರ್ಷ ಹಳೆಯ ರೆಸಿಪಿ. ಸೊ ನಿಮಗೆ ಬೋರ್ಡ್ ಎಲ್ಲ ಸಿಗೋಲ್ಲ, ಈ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಅದು ಆರಾಮಾಗಿ ಬರ್ಬೋದು. ನಿಧಾನಕ್ಕೆ ಸ್ಲೋ ಮಾಡ್ಕೊಂಡು ಗಾಡಿ ನೋಡ್ಕೊಂಡು ಬರಬೇಕು. ಸೊ ಇಲ್ಲಾಂದರೆ ಪಕ್ಕದಲ್ಲಿ ಎಲ್ಲಾದರೂ MB ಹೋಟೆಲ್ ಅಂತ ಕೇಳಿದ್ರೆ ಕೇಳ್ತಾರೆ. ಸೊ ಆರಾಮಾಗೆ ನಿಮಗೆ ತೋರಿಸ್ತಾರೆ, ಆರಾಮಾಗಿ ಬಂದ್ಬಿಡ್ಬೋದು. ಸಿಂಪಲಾಗಿರುತ್ತೆ, ಜಾಸ್ತಿ ಆಡಂಬರ ಆ ಥರ ಏನೂ ಇರೋದಿಲ್ಲ. ಸಿಂಪಲಾದ ರೆಸಿಪಿ, ಹೊಟ್ಟೆ ತುಂಬ ತಿನ್ಕೊಂಡೋಗ್ಬೋದು. ಹೆವಿ ಅನ್ಸೋಲ್ಲ, ಮೂರು ದೋಸೆ ತಿನ್ಬೋದು. ಬಟ್ ಬೆಣ್ಣೆ ಹಾಕ್ಕೊಂಡು ತಿನ್ನೋದೆ ನಾನು ರೆಕಮೆಂಡ್ ಮಾಡ್ತೀನಿ, ಆ ಬೆಣ್ಣೆ ಫ್ಲೇವರ್ ವಸ್ತುಗಳ ತಿನ್ನಬೇಕು ಸ್ವಾಗತ ಇದೆ. ಆಮೇಲೆ ಇದು ದೋಸೆ ಹಾಕ್ಕೊಡ್ತಾ ಇರ್ತಾರೆ, ಈ ಉಪ್ಪಿಟ್ಟು ಕೇಸರಿ ಬಂದು ಲಿಮಿಟೆಡ್ ಮಾಡ್ತಾರೆ. ಸೊ ಜನ ಜಾಸ್ತಿ ಬರ್ತಾರೆ ಅಂದ್ಬಿಟ್ಟು ತುಂಬ ಜಾಸ್ತಿ ಮಾಡಲ್ಲ, ಅವ್ನು ಲಿಮಿಟಾಗಿ ಇಷ್ಟು ಇಷ್ಟಕ್ಕೆ ಮಾಡಬೇಕು ಅಷ್ಟು ಮಾಡಿರ್ತಾರೆ. ಸೊ 10:30 ಒಳಗಡೆ ಖಾಲಿ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಟೇಸ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಬೇಗನೆ ಬರಬೇಕು. ಏನಲ್ಲ ಸಜ್ಜಿಗೆ ಅಥವಾ ಇದರಲ್ಲಿ ಮದುವೆಗಳಲ್ಲಿ ಬೆಳೆ ಬೆಳಗ್ಗೆ ಟಿಫನ್ ಕೊಟ್ಟಾಗ ಉಪ್ಪಿಟ್ಟು ಕೊಡ್ತಾರಲ್ಲ ಆ ಥರ ಫ್ಲೇವರ್, ಅದೊಂದು ಥರನೇ ಮಜಾ. ಮಸ್ಟ್ ವಿಸಿಟ್ ಜಾಗ. ಸೊ ಇಟ ಖಾಲಿ ನೋಡ್ತಾ ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ಮಾಡ್ತಾರೆ. ಸೊ ಫೈನಲಾಗಿ ನೀವು ಕೂಡ ಚನ್ನಪಟ್ಟಣಗೇನ ಬರ್ತಾಯಿದ್ದೀರಾ ಅಂದರೆ ಅಕಸ್ಮಾತ್ ಈ ಕಡೆ ಎಲ್ಲ ಟ್ರಾವೆಲ್ ಮಾಡ್ತಾಯಿದ್ದೀರಾ, ಇದು ಹಳೆ ರೋಡಲ್ಲಿ ಹಂಗೆ ಡಿವಿಯೇಷನ್ ತೊಗೊಂಡು ಇಲ್ಲೊಂದು ಸ್ಟಾಪ್ ಹಾಕಬೇಕು ಬೆಳಗ್ಗೆ ಹೊತ್ತು ಟಿಫನ್ಗೆ. ಸಿಂಪಲಾಗಿರುತ್ತೆ ಬ್ರೇಕ್ಫಾಸ್ಟು, ದೋಸೆ ಸಿಗೋದು ಬೆಣ್ಣೆ ದೋಸೆ ಅಥವಾ ನಾರ್ಮಲ್ ದೋಸೆ, ಖಾಲಿ ದೋಸೆ. ಬೆಣ್ಣೆ ದೋಸೆ ರೆಕಮೆಂಡ್ ಮಾಡ್ತೀನಿ, ಆ ಬೆಣ್ಣೆ ಫ್ಲೇವರ್ ಅಲ್ಟಿಮೇಟು, ಅದಕ್ಕೋಸ್ಕರ ತಿನ್ನಬೇಕು. ಸೊ ಆಮೇಲೆ ಮೆಲ್ಟ್ ಆಗ್ತಾಯಿರುತ್ತೆ, ದೋಸೆ ಕರ್ಗೋಗ್ತಾ ಇರುತ್ತೆ. ಸೊ ಅದು ಮಸ್ಟ್ ಟ್ರೈ. ಅದಾದಮೇಲೆ
ಉಪ್ಪಿಟ್ಟು ಕೇಸರಿಬಾರ್ದು ಟ್ರೈ ಮಿಸ್ ಮಾಡಿದ್ರೆ ಟ್ರೈ ಮಾಡಬೇಕು. ಉಪ್ಪಿಟ್ಟು ಸ್ವಲ್ಪ ಲೈಟಾಗಿ ಚುರಿ ಚುರಿ ಇರುತ್ತೆ ನಾಲ್ಗೆ, ಸ್ವಲ್ಪ ಲೈಟಾಗಿ ಆ ಖಾರ, ಅದ್ರ ಜೊತೆಗೆ ಈ ಮಿತವಾದ ಸಿಹಿ ಇರೋ ಕೇಸರಿಬಾತ್ನ ಮಿಕ್ಸ್ ಮಾಡ್ಕೊತಿದ್ದರೆ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ. ಇದು ಬೇಗ ಬಂದು ಟ್ರೈ ಮಾಡಬೇಕು, ಇಲ್ಲಾಂದರೆ ಖಾಲಿ ಆಗ್ಬಿಡುತ್ತೆ. ಲೋಕಲ್ಸ್ ಫೇವ್ರೇಟು, ಇಲ್ಲಿ ಇರೋ ನಾರ್ಮಲಾಗಿ ಇಲ್ಲಿ ಬಂದು ಬ್ರೇಕ್ಫಾಸ್ಟ್ಗೆ ಡೈಲಿ ತಿಂತಾರೆ ಜನ, ಬಂದು ತಿನ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಸಂಜೆ ಹೊತ್ತು ಸಿಗುತ್ತೆ ಅಂತ ಹೇಳಿದ್ರು, ಆ ಟೈಮಿಂಗ್ಸ್ ಎಲ್ಲ ಅವರು ಇಂಟರ್ವ್ಯೂನಲ್ಲಿ ಹೇಳಿರ್ತಾರೆ, ಆ ಟೈಮಿಂಗ್ಸ್ ಪ್ರಕಾರ ನೀವು ಬಂದರೆ ಸಿಗುತ್ತೆ. ಸಂಜೆ ಏನು ಸ್ಪೆಷಲ್ ಅಂದರೆ ದೋಸೆಗೆ ಈರುಳ್ಳಿ ಮಿಕ್ಸ್ ಮಾಡಿರ್ತಾರಂತೆ. ಸೊ ಈರುಳ್ಳಿ ದೋಸೆ ಥರ ಅಲ್ಲ, ಇವರಿಗೆ ಬ್ಯಾಟರ್ ಹಾಕ್ಬಿಟ್ಟು ಮೇಲ್ಗಡೆ ಈರುಳ್ಳಿ ಹಾಕ್ತಾರೆ ಗೊತ್ತಾ ಬೆಂಗಳೂರಲ್ಲಿ, ಆ ಥರ ಅಲ್ಲ, ಬ್ಯಾಟರ್ ಒಳಗಡೆ ಈರುಳ್ಳಿ ಮಿಕ್ಸ್ ಮಾಡಿ ಮಾಡ್ತಾರೆ, ಅದು ಸ್ಪೆಷಲ್ ದೋಸೆ, ಅದು ಸಂಜೆ ಹೊತ್ತು ಸಿಗುತ್ತೆ. ಸೊ ಆಮೇಲೆ ಇನ್ನೊಂದೇನು ಅಂದರೆ ಸೋಮವಾರ ರಜಾ, ವೀಕ್ಲಿ ಆಫ್ ಇರುತ್ತೆ, ಸೋಮವಾರದ ಹೊತ್ತು ರಜಾ ಇರುತ್ತೆ, ಅದನ್ನು ನೋಡಿಕೊಂಡು ಬನ್ನಿ. ಲೊಕೇಶನ್ ಕನ್ಫ್ಯೂಸ್ ಆಗಲ್ಲ, ಲೊಕೇಶನ್ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ, ಆರಾಮಾಗಿ ಬರ್ಬೋದು. ಬೋರ್ಡ್ ಇರಲ್ಲ, ಇಲ್ಲ ಅಕ್ಕಪಕ್ಕ ಯಾರನ್ನು ಕೇಳಿದ್ರು ನೀಟಾಗಿ ಹೇಳ್ತಾರೆ. ಎಮ್ ವಿ ಹೋಟಲ್ಲು ಲೊಕೇಶನ್ ಗೂಗಲಲ್ಲಿ ಇರೋದು, ಅಥವಾ ಎಮ್ ಬಿ ಹೋಟಲ್ ಅಂತಲೂ ಕರೀತಾರೆ. ಸೊ ಆ ಥರ ಸೊ ಮಸ್ಟ್ ವಿಸಿಟ್ ಜಾಗ. ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿಬಿಟ್ಟು ಜಾಸ್ತಿ ಶೇರ್ ಮಾಡಿ, ಆವಾಗ ಇನ್ಫಾರ್ಮೇಷನ್ ಎಲ್ಲರಿಗೆ ಗೊತ್ತಾ, ನಿಮಗೂ ಯೂಸ್ ಆಗಿಲ್ಲ ಅಂದರೆ ಬೇರೆಯವ್ರಿಗೆ ಯಾರಿಗಾದರೂ ಯೂಸ್ ಆಗುತ್ತೆ. ಸುತ್ತಮುತ್ತ ಓಡಾಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.